ಇದು ಮೊದಲ ಗ್ರ್ಯಾಂಡ್ ರಿಯಲ್ ನಿನ್ನೆ ಇದರ ಚರಮಗೀತೆ ಅಂತ ಬರ್ತಿದ್ದು, ಇದರ ರೆಫರೆನ್ಸೇ ಗೊತ್ತಿರಲಿಲ್ಲ ನಮಗೆ. ಸಮರ್ಥಗೆ ಫೋನ್ ಮಾಡಿ ಚರಮಗೀತೆಯನ್ನು ತರಿಸ್ಕೊಡಿ ಅಂತ ಹೇಳಿ ತಹಸೀಲ್ದಾರ್ ಅನುವಾದವನ್ನು ತರಿಸ್ಕೊಡಿ. ಇವತ್ತು ದಿನ ಸಿದ್ಧಪಡಿಸ್ತಾ ಇದ್ವಿ, ಆದ ನಂತರ ಒಂದು ಸಣ್ಣ ಸಂವಾದವನ್ನು ಇಟ್ಕೊಳ್ಳೋಣ ನಾವು. ಎರಡು ಮೂರು ದಿವಸ ಇದೆ, ಏನು ಇಂಪ್ರೂವ್ ಮಾಡ್ಬೋದು ಮತ್ತು ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗೆ ನಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಮತ್ತು ಅನೇಕ ದಿನ ಮಧ್ಯ ಮಧ್ಯದಲ್ಲೆಲ್ಲ ಬಂದು ನಾವು ರಿಹರ್ಸಲ್ ಮಾಡ್ತಾ ಇದ್ವಿ. ನಮ್ಮ ರಿಹರ್ಸಲನ್ನು ಮತ್ತು ಈ ಪ್ರದರ್ಶನವನ್ನು ಸಾಕಿದವರು ಪೋಷಿಸಿದವರು ಮುರಳೀಧರ್ ಮತ್ತು ಶಾರದಾ ಎಲ್ಲರೂ ನಮ್ಮ ಸ್ನೇಹಿತರು, ಅವರಿಗೆ ತುಂಬ ಆಭಾರಿಗಳಾಗಿದ್ದಾರೆ. ನಿತ್ಯನಿಕೇತನ ಇದನ್ನ ಪ್ರಾಯೋಜನೆ ಮಾಡ್ತಾ ಇದೆ. ಈ ಮೊದಲ ರಿಹರ್ಸಲ್ ಶೋಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನಂತರದ ಚರ್ಚೆಗೆ ತಮ್ಮ ನಾ ಮಾಡಿಸ್ತೇನೆ. ಸಿರಿ ಕೃಷ್ಣ ಮುಖ್ಯಸ್ಥರು ಇವತ್ತಿನ ಈ ಸಂಜೆಯ ಕಾರ್ಯಕ್ರಮವನ್ನು ಪ್ರಯೋಜನ ಮಾಡಿದವರು ನಿರ್ದೇಶಕರಿಗೆ ಬಯಸಬೇಕು. ಈ ನಾಟಕವನ್ನು ರಚನೆ ಮಾಡಿದವರು ಶ್ರೀಮತಿ ಸುಧಾರುಕಳ, ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ಹಿರಿಯಡ್ಕ ಸಂಸ್ಕೃತಿ ಟ್ರಸ್ಟ್ನ ಪರವಾಗಿ ಅನಗಶ್ರೀಗೆ ಪ್ರೊಫೆಸರ್ ನರೇಂದ್ರ ಉಪಾಧ್ಯಾಯರು ಒಂದು ಮಾಹಿತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ನಾಟಕವನ್ನು ಕಟ್ಟುವಲ್ಲಿ ಸಂಗೀತದ ಶ್ರೀಪಾದ ಭಟ್ರು ಒಬ್ಬರು ನಿರ್ದೇಶಿ ಸಂಗೀತಕ್ಕೂ ಕೂಡ ಅವರೊಂದಿಗೆ ಸಹಕರಿಸಿದವರು ಬಾಲಚಂದ್ರ ಭಾಗವತರು ಅವರು ಇಲ್ಲಿ ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಕರೀತಾ ಇದ್ದೇವೆ. ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಅವರು ಹೂವನ್ನು ನೀಡಿ ಗೌರವಿಸಿದ್ದಾರೆ. ಮತ್ತು ಈ ನಾಟಕದ ಸಹ ನಿರ್ದೇಶನದಲ್ಲಿ ತೊಡಗಿದವರು ಪ್ರಶಾಂತ್ ಸುಧೀರ್ ಅವರು ಮತ್ತು ಮಾನಸಿ ಸುಧೀರ್ ಅವರು. ಪ್ರಶಾಂತಿಗೆ ಮಾನಸಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಹಾಗೆಯೇ ಪ್ರಶಾಂತ್ ಅವರಿಗೆ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಅವರು ಹೂವನ್ನು ನೀಡಿ ಗೌರವಿಸಿದ್ದಾರೆ.